ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಉಡುಪಿ ಇದರ ನೂತನ ಆರ್ಥೋಪ್ಟಿಕ್ಸ್ ಕ್ಲಿನಿಕ್ ಲೋ ವಿಷನ್ ಏಡ್ಸ್ ಕ್ಲಿನಿಕ್ ಐ ಟ್ರೇಸ್ ಮತ್ತು ಪಿಡಿಯಾಟ್ರಿಕ್ ಕ್ಲಿನಿಕ್ ಅನ್ನು ಸರ್ವೋದಯ ಸೇವಾ ಟ್ರಸ್ಟ್ ವಡ್ನಗರ್ ಗುಜರಾತ್ ಇದರ ಚೇರ್ಮನ್ ಸೋಮ್ಬಾಯಿ ಮೋದಿ ಪೇಜಾವರ ಮಠದ ಯತಿಗಳಾದಂತಹ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಮತ್ತು ವಿವೇಕಾನಂದ ವಿದ್ಯಾವರ್ಧಕ ಸಂಘ ಇದರ ಅಧ್ಯಕ್ಷರಾದಂತಹ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು, ಡಾಕ್ಟರ್ ಕೃಷ್ಣ ಪ್ರಸಾದ್ ಮತ್ತು ಅವರ ಪ್ರಸಾದ್ ನೇತ್ರಾಲಯ ಉಡುಪಿಯವರಿಗೆ ಹೆಮ್ಮೆಯಾಗಿದೆ. ಭಗವಂತನ ಆರಾಧನೆ ಗುಡಿಗೋಪುರದಲ್ಲಿ ಮಾತ್ರ ಅಲ್ಲ, ಎಲ್ಲರ ಹೃದಯದಲ್ಲೂ ದೇವರು ಇದ್ದಾನೆ. ಡಾಕ್ಟರ್ ಕೃಷ್ಣ ಪ್ರಸಾದ್ರವರು ಎಲ್ಲರ ಹೃದಯದಲ್ಲಿ ಇರುವಂತಹ ಕೃಷ್ಣನನ್ನು ಕಂಡಿದ್ದಾರೆ ಎಂದು ಅವರು ಹೇಳಿದರು. ನೂತನ ವಿಭಾಗಗಳನ್ನು ಉದ್ಘಾಟಿಸಿ ಮಾತನಾಡಿದಂತಹ ಸರ್ವೋದಯ ಸೇವಾ ಟ್ರಸ್ಟ್ ವಡ್ನಗರ್ ಗುಜರಾತ್ ಇದರ ಚೇರ್ಮನ್ ಸೋಮ್ಬಾಯಿ ಮೋದಿ ಅವರು ಮಾತನಾಡಿ, ರೋಗಿಗಳಿಗೆ ಉತ್ತಮ ಆರೋಗ್ಯ ಸೌಲಭ್ಯಗಳನ್ನು ಒದಗಿಸುವ ಸಲುವಾಗಿ ಡಾಕ್ಟರ್ ಕೃಷ್ಣ ಪ್ರಸಾದ್ ಯಾವತ್ತೂ ಯೋಚಿಸ್ತಾರೆ. ಪ್ರತಿಯೊಂದು ನೂತನ ಆವಿಷ್ಕಾರದ ಯಂತ್ರಗಳನ್ನು ಅವರು ತಮ್ಮಲ್ಲಿಗೆ ತಂದು ಅದರ ಮೂಲಕ ಜನರಿಗೆ ಉತ್ತಮವಾದಂತಹ ಆರೋಗ್ಯ ಸೇವೆಯನ್ನು ಒದಗಿಸ್ತಾ ಬಂದಿದ್ದಾರೆ ಎಂದು ಅವರು ಹೇಳಿದರು. ನೂತನ ವಿಭಾಗಗಳಲ್ಲಿ ಕಣ್ಣಿನ ದೌರ್ಬಲ್ಯದಿಂದ ಆಗಿರುವಂತಹ ದೃಷ್ಟಿದೋಷ, ಅದೇ ರೀತಿ ಕಣ್ಣಿನ ಮಾಂಸಖಂಡ ದೌರ್ಬಲ್ಯತೆ, ಮಕ್ಕಳ ವಿವಿಧ ರೀತಿಯ ಕಣ್ಣಿನ ತೊಂದರೆಗಳು, ಒಂದೇ ಉಪಕರಣದಲ್ಲಿ ಕಣ್ಣಿನ ಸಂಪೂರ್ಣ ಚಿತ್ರಣವನ್ನು ನೀಡುವಂತಹ, ಕಣ್ಣಿನ ಬಗ್ಗೆ ಸಂಪೂರ್ಣವಾದಂತಹ ಅತಿ ನಿಖರವಾದಂತಹ ವಿವರ ನೀಡುವ ವಿಶಿಷ್ಟ ಯಂತ್ರವಾದಂತಹ ಐಟ್ರೇಸ್ ಉಪಕರಣ ಸೇರಿದಂತೆ ಕಣ್ಣಿನ ಉಳಿದ ದೃಷ್ಟಿಯನ್ನು ವಿವಿಧ ಉಪಕರಣಗಳ ಬಳಕೆಯ ಮುಖಾಂತರ ದೈನಂದಿನ ಚಟುವಟಿಕೆಗಳನ್ನು ನಡೆಸಲು ನೇತ್ರ ತಜ್ಞರು ಸಹಾಯ ಮಾಡುವಂತಹ ವಿಭಾಗದ ನೂತನ ಸೌಲಭ್ಯಗಳನ್ನು ಇಂದು ಉದ್ಘಾಟಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಜ್ಯೋತಿಷ್ಯರಾದಂತಹ ಶಿರೋಮಣಿ ವಿದ್ವಾನ್ ಕಬಿಯಾಡಿ ಜಯರಾಮಾಚಾರ್ಯ, ಅದೇ ರೀತಿ ಇಂಧನ ಸಚಿವ ಸುನಿಲ್ ಕುಮಾರ್, ಮಹೇ ಮಣಿಪಾಲ ಸಹ ಕುಲಾಧಿಪತಿಗಳಾದಂತಹ ಡಾಕ್ಟರ್ ಎಚ್ ಎಸ್ ಬಳ್ಳಾಲ್ ಮತ್ತಿತರರು ಉಪಸ್ಥಿತರಿದ್ದರು. What started in the state of Karnataka is now Sodin Seva Trust Vadnagar. 20 ವರ್ಷ ಹಿಂದೆ ಪ್ರಾರಂಭವಾದಾಗ ನಾನು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತೇನೆ. ಎಲ್ಲರೂ ಕೂಡ ಸೇರಿ ಸ್ವಾಮೀಜಿಯವರ ಆಶೀರ್ವಚನವನ್ನ ಕೇಳಿಕೊಳ್ಳಬೇಕು ಅಂತ ಬೆಳಕಿನ ದೀಪವನ್ನ ಬೆಳಗಿಸಿ ಎಲ್ಲರಲ್ಲಿ ಪ್ರತಿಫಲಿಸುವ ಬೆಳಕಾಗಿ ಮೂಡಿಸೋಣ ಅನ್ನುವ ಸಾಂಕೇತಿಕದೊಂದಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸುವಂತೆ ಪರಮ ಪೂಜ್ಯ ಸ್ವಾಮೀಜಿಗಳಾದಂತಹ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರಲ್ಲಿ ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. एमबीबीएस में करने के बाद जेके मेडिकल कॉलेज धारवाड़ से अपनी डिग्री को हासिल किया. 11 साल का अनुभव उन्होंने जेके मेडिकल कॉलेज से लिया. इस यहाँ पर उन्होंने एचओडी के रूप में अपना कार्य निर्वाह किया गया. उसके बाद एसोसिएट प्रोफेसर हो कॉलेज मैंगलोर में उन्होंने अपने कार्य को निर्वाह किया. ಮುಖೇನ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸುವಂತೆ ಅತಿಥಿ ಮಹೋದಯರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಆಶಾಭಿದಾರಿ ಸಭೆಯ ತಾಲೂಕ ಜರಿಯ ಮುಖ್ಯ ಅತಿಥಿಗಳಾದಂತ ಶ್ರೀ ಸೋಮಬಾಯಿ ಮೋದಿ ಅಧ್ಯಕ್ಷರು, ಸರ್ವೋದಯ ಸೇವಾ ಟ್ರಸ್ಟ್ ವಾರ್ತಾ ಗುಜರಾತ್ ಅವರಿಗೆ ಸನ್ಮಾನ, ಅವರಿಗೆ ಆಶೀರ್ವಚನವನ್ನ ನೀಡುವಂತೆ ಸ್ವಾಮೀಜಿಯವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಸ್ವಾಮೀಜಿಯವರ ಆಶೀರ್ವಾದ ಇನ್ನೂ ಹೆಚ್ಚಿನ ಶಕ್ತಿ ಶ್ರೀ ಸೋಮಬಾಯಿ ಮೋದಿಜಿ ಅವರಿಗೆ ಸಿಗಲಿ ಎಂಬುವ ಒಂದು ಕೃಷ್ಣನಿಗೆ ಪ್ರಾರ್ಥನೆ ಸಂಸ್ಕೃತ.
आप भी मुंबई से आए हैं, हमारे आशीर्वाद को स्वीकार किए कर रहे हैं। आप ही आकर हमारे इस महफिल में एक नया मोड़ प्रदेश द्वारा आशीर्वाद नम हिरीयर आगे प्रसाद नेत्रालय के सदा आशीर्वाद मरीजों के लिए अच्छी से अच्छी ट्रीटमेंट मिले उसकी चिंता भाई कृष्णा प्रसाद जी सतत करते रहते हैं और जितने भी नए आविष्कार होते हैं ये सभी आविष्कारों का जो यंत्र है मशीन है वो यहाँ पर लाते हैं और उसके द्वारा मरीजों की सेवा करते हैं। यहाँ इतना बड़ा हॉस्पिटल साइज की दृष्टि से नहीं कह रहा हूँ, हॉस्पिटल में काम करने वाले लोगों के दिल की वजह से मैं कह रहा हूँ। यहाँ से वडनगर डॉक्टर भी आए थे उसके साथ उनके स्टाफ के जो पैरामेडिकल स्टाफ थे वो भी 15-20 लोग साथ में आए हुए थे। उन्होंने यहाँ पर क्या तकलीफ है क्या उसकी कोई बात नहीं देखी है, सिर्फ सेवा 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 और इतने लोगों को चश्मे दिए ऑपरेशन किए और उनमें से किसी का कोई कॉम्प्लिकेशन नहीं। 180 लोगों का ऑपरेशन किया था, नॉट अ सिंगल कॉम्प्लिकेशन। और जितने लोग का उन्होंने मायना किया उनमें से जिनको चश्मे की जरूरत थी उन सबको मुफ्त में चश्मा दिया। और आपको जान के हैरानी होगी कि वडनगर आने का खर्चा खुद ने उठाया था अपने स्टाफ के साथ और रहने की सुविधा खुद ने की थी, हमने नहीं की, हमने उनको 1 रुपया नहीं दिया है। और इतने दूर आके ऐसे गरीब लोगों की सेवा की है उसके लिए वो उनके लिए क्या शब्द कहें, वो सब कम है जो भी है। लेकिन आप तो भाग्यशाली है यहाँ पर नेत्र यज्ञ रोजाना चलता है तो इस तरह से इस क्षेत्र में भाई श्री कृष्ण प्रसाद जो काम कर रहे हैं उसके लिए मैं उनको अभिनंदन करता हूँ और उनका धन्यवाद आप लोगों की ओर से मैं कहता हूँ। ये भी आप लोगों का सद्भाग्य है कि एक ऐसा कपल आपको मिला है जो सेवा की वृत्ति से जागरूक है, सेवा की वृत्ति से लगे हुए हैं और आंख 1 मिनट बंद ऐसी ये वैल्यूएबल ऑर्गन हमारे शरीर में भगवान ने दिया है उसकी हिफाजत करना हमारी खुद की जिम्मेदारी है। लेकिन उसके साथ साथ उसके कुछ उसूल है उसका पालन किया जाए तो हमारी आंखें अच्छे तरह से काम कर सकती है। डॉक्टर कृष्ण प्रसाद ನಮ್ಮ ಉಡುಪಿಯವರಿಗೆಲ್ಲರಿಗೂ ಕೂಡ ಅದು ಅವರು ಒಬ್ಬ ದೊಡ್ಡ ಹೆಮ್ಮೆ ಕೃಷ್ಣ ಪ್ರಸಾದರು ಅವರ ಈ ಪ್ರಸಾದ ನೇತ್ರಾಲಯ ನಮ್ಮ ಉಡುಪಿಯ ಕೃಷ್ಣ ಗುಜರಾತ್ನಿಂದ ಬಂದವ ದ್ವಾರಕೆಯಿಂದ ಬಂದವ ಆ ಸಂಬಂಧವನ್ನು ನಮ್ಮ ಕೃಷ್ಣ ಡಾಕ್ಟರ್ ಕೃಷ್ಣ ಪ್ರಸಾದ್ ಅವರು ಮತ್ತೊಮ್ಮೆ ಅದನ್ನು ಗಟ್ಟಿಗೊಳಿಸಿದ್ದಾರೆ ಈಗ ತಾನೇ ಅಂದಂತೆ ಭಗವಂತನ ಆರಾಧನೆ ಗುಡಿ ಗೋಪುರಗಳಲ್ಲಿ ನಾವು ಮಾಡ್ತೇವೆ ಕೃಷ್ಣ ಅಂತಾನೆ ಅಲ್ಲಿ ಮಾತ್ರ ಇರೋದಲ್ಲ ಈಶ್ವರ ಸರ್ವಭೂತಾನಾಂ ಹೃದಯೇಶೇ ಅರ್ಜುನ ತಿಷ್ಠತಿ ಎಲ್ಲ ಹೃದಯದೊಳಗೆ ನಾನು ನೆಲೆಸಿದ್ದೇನೆ ನಮ್ಮ ಕೃಷ್ಣ ಪ್ರಸಾದರು ಹಾಗೆ ಕೃಷ್ಣನನ್ನು ಗುಡಿ ಗೋಪುರಗಳನ್ನು ಕಾಣ್ತಾರವರು ಅಷ್ಟಕ್ಕೇನಿಲ್ಲದೆ ಎಲ್ಲರ ಹೃದಯದೊಳಗಿರುವ ಕೃಷ್ಣನನ್ನು ಕಂಡಿದ್ದಾರೆ ಆ ನೆಲೆಯಲ್ಲಿ ಅವರು ಸಾಧ್ಯ ನಮಗೆ ಯಾರಿಗಾದರೂ ಸಾಧ್ಯ ಕಲ್ಪನೆ ಮಾಡೋದು ಸಾಧ್ಯ ಇಲ್ಲ ಅಷ್ಟು ದೂರದ ಊರಿಗೆ ಹೋಗಿ ತಾವು ತಮ್ಮ ಕೈಯಿಂದ ಖರ್ಚು ಮಾಡಿಕೊಂಡು ಹೋಗಿ ಅಷ್ಟು ಮಂದಿಯ ಒಂದು ಸೇವೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರು ಯಾರೊಂದು ವ್ಯಕ್ತಿಯ ಸೇವೆ ಮಾಡಿದ್ದಲ್ಲ ಆ ಜನಾರ್ದನ ಕೃಷ್ಣನ ಸೇವೆಯನ್ನು ಅವರು ಮಾಡಿದ್ದಾರೆ ಕೃಷ್ಣನ ಅನುಗ್ರಹ ಅವರ ಬದುಕಿನ ಉದ್ದಕ್ಕೂ ಅವರ ಸಂಸ್ಥೆಯ ಉದ್ದಕ್ಕೂ ನಿರಂತರವಾಗಿರಲಿ ಅವರ ಬದುಕಿನಲ್ಲಿ ಇಂತಹ ಯಶಸ್ಸಿನ ಮೇಲುಗಲ್ಲುಗಳು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಬೀಳ್ತಾ ಹೋಗ್ಲಿ ಇದರ ಜೊತೆಗೆ ಕೆಲವೊಂದು ವಿಶೇಷ ವಿಭಾಗಗಳಾದಂತಹ ಡಯಾಬಿಟಿಕ್ ಕಣ್ಣಿನ ಚಿಕಿತ್ಸೆ ಕಣ್ಣಿನ ಲೇಸರ್ ಚಿಕಿತ್ಸೆ ಮುಂತಾದ ಕಾರ್ಯಕ್ರಮಗಳು ಮತ್ತೆ ನನ್ನ ಆಸ್ಪತ್ರೆಯಲ್ಲಿ ಬಹಳಷ್ಟು ಗಣ್ಯಾತಿ ಕಣ್ಣೀರು ಬಂದು ಕಣ್ಣಿನ ಚಿಕಿತ್ಸೆಯನ್ನು ಮಾಡ್ಕೊಂಡು ಹೋಗಿದ್ದಾರೆ ಆದರೆ ಇದರ ಜೊತೆಗೆ ನಮ್ಮ ಅಂಗ ಸಂಸ್ಥೆ ಅಂತ ಹೇಳಿದ್ರೆ ಅದು ನೇತ್ರ ಜ್ಯೋತಿ ಚಾರಿಟಬಲ್ ಟ್ರಸ್ಟ್ ನೇತ್ರ ಜ್ಯೋತಿ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ನಾವು ಈಗಾಗಲೇ ಒಂದು 20 ಲಕ್ಷಕ್ಕಿಂತ ಹೆಚ್ಚು ಕಣ್ಣಿನ ಪೇಷಂಟ್ ಅನ್ನು ಪರೀಕ್ಷೆ ಮಾಡಿದ್ದೇನೆ ಇವತ್ತು ಸಮೇತ ನಮ್ಮದು 4 ಡಿಫ್ರೆಂಟ್ ಜಗ ಮೇ ಹಮಾರಾ ಕ್ಯಾಂಪ್ ಹೋ ರಹಾ ಹೈ ಆಜ್ ಭಿ ಹಮಾರಾ 25 ಸ್ಟಾಫ್ ಲೋಗ್ ಅಭಿ ಭಿ ಕ್ಯಾಂಪ್ ಮೇ ಕಾಮ ಕರ್ ರಹೇ
वो भी उसको भी आज हमारा ये प्रोग्राम के लिए अटेंड नहीं हो पाए क्योंकि पहले से ही फिक्स हुआ था, क्योंकि उधर गरीब लोग वेट कर रहे हैं, उसको तो हम पीछे भेजेंगे तो अच्छा नहीं होता, इसलिए वो तो कंटिन्यू कर रहे इधर जो ना कर्नाटक 8 जिले ना कवर मे साधारण यार बंद कैंप कहू नमें कैंप को टाइम इलाके प्रति दिवस नाकु कैंप तिंगे 150 कैंप वे अस्ट बिजी आगे फिक्स आगे जो नेरिया गोवा राज्य नाकु गोवा ना अंदमुक्त अंतर इष्टपड़ता है अल हणमाता कुछ राज्य अनेक कड़ी जन कण समस्या राज्यद्य अोवा गोवा अल मुख्यमंत्री इवर कवर कल्पन योचन कोवद जन कूड़ा कण्ण तपासणे अदे बेद व्यवस्थे कशुल्क सुमार मुकालंश जन गोवा राज्य मुकालंश जन कण तरीवन कार्यक्रम इन उल्प दिवस अलू सूम्न कुछ अलग गुजरात हार इन स्वल्प दिवस ಅಂದ್ರೆ ಒಬ್ಬ ಮನುಷ್ಯನಿಗೆ ಈ ರೀತಿ ಯೋಚನೆಗಳಿದ್ದಾಗ ಸಮಾಜದ ಮಧ್ಯದಲ್ಲಿ ಕೆಲಸ ಮಾಡ್ತಾ ಹೋಗ್ತಾರೆ ಇನಾಗಲ್ ಸೆರೆಮನಿ ಆಫ್ ಆರ್ಥೋಪ್ಟಿಕ್ಸ್ ಆರ್ಥೋಪ್ಟಿಕ್ಸ್ ಕ್ಲಿನಿಕ್ ಕೃಷ್ಣ ಪ್ರಸಾದ್ ಆಲ್ವೇಸ್ ಡಸ್ ಸಮಥಿಂಗ್ ಆರ್ ದಿ ಅದರ್ ಬಿಕಾಸ್ ಚೇಂಜ್ ಇಸ್ ಕಾನ್ಸ್ಟೆಂಟ್ ದೇ ಸೇ ವಿ ಹ್ಯಾವ್ ಟು ಚೇಂಜ್ ಎವರಿ ಡೇ ವಾಟ್ ಎವರ್ ನ್ಯೂ ಟೆಕ್ನಾಲಜಿ ಕಮ್ಸ್ ಹಿ ಇಮಿಡಿಯೇಟ್ಲಿ ಹ್ಯಾಸ್ ಇಟ್ ಇನ್ ಹಿಸ್ ಕ್ಲಿನಿಕ್ ದಟ್ಸ್ ವಾಟ್ ಹಿ ಹ್ಯಾಸ್ ಡನ್ ಟುಡೇ ಜನನ ಆಕಸ್ಮಿಕ ಅಂತ ಹೇಳ್ತಾರೆ ಮರಣ ನಿಶ್ಚಿತ ಜನನ ಮತ್ತು ಮರಣದ ಮಧ್ಯ ಜೀವನ ನಾವು ಹೇಗೆ ನಡೆಸುತ್ತೇವೆ ಅನ್ನೋದು ಬಹಳ ಪ್ರಮುಖ ಜೀವನದಲ್ಲಿ ನಮ್ಮಷ್ಟಕ್ಕೆ ನಮ್ಮ ಸ್ವಾರ್ಥಕ್ಕೋಸ್ಕರ ಎಲ್ಲ ಉಪಯೋಗಿಸಿದ್ರೆ ಯಾರು ಅವರನ್ನು ನೆನೆಸುವುದಿಲ್ಲ ಬೇರೆಯವರಿಗೆ ಯಾರು ಬದುಕುತ್ತಾರೋ ಅವರ ಜೀವನವನ್ನು ಎಲ್ಲರೂ ಜನರು ಅವರ ನಂತರ ಕೂಡ ನೆನೆಸುತ್ತಾರೆ ಪರೋಪಕಾರಂ ಇದಂ ಶರೀರಂ ಅಂತ ಸನಾತನ ಧರ್ಮದಲ್ಲಿ ಹೇಳ್ತಾರೆ ಸೊ ದ ಜಾಯ್ ಆಫ್ ಗಿವಿಂಗ್ ಯು ಡೋಂಟ್ ಗೆಟ್ ಇಟ್